ಸರ್ ಆ ಬಾರಲ್ ಹೆಂಗೆ ಅಂದ್ರೆ ಹೆಂಗ್ ಹೊಡೆಯವ್ರು ಅಂದ್ರೆ ಲೆಕ್ಕನೇ ಇಲ್ಲ. ಒಂದ್ ವರ್ಷ ಆದ್ಮೇಲೆ ಮನೆಗೆ ಹೋಗ್ಬೇಕಂತ ನನ್ ನೆನಪಾಯ್ತು. ಅಲ್ಲಿವರೆಗೆ ಮನೆಗೆ ಬಂದಿಲ್ಲ ನೀವು? ಒಂದು ಕಾಲ ವರ್ಷ ಬಾರಲ್ಲಿ ಕೆಲಸ ಮಾಡ್ಕೊಂಡಿದ್ರಿ? ಹೋಗ್ಬಿಟ್ಟವನಂತ ಇನ್ನು ಫೋಟೋ ಹಾರ ಹಾಕೋದೊಂದೇ ಪೆಂಡಿಂಗ್ ಇದ್ದಿದ್ದು. ತಮ್ಮಂಗೆ ಹುಷಾರಿಲ್ದಂಗ ಆಯ್ತು. ಹುಷಾರಿಲ್ದಂಗ ಆದಾಗ ಅವನು ಇದ್ದಂಗೆ ನಾರ್ಮಲ್ ಆಗಿ ಹುಷಾರಿಲ್ದಂಗಾಗಿ ಕಂಪ್ಲೀಟ್ ಬೋನ್ಗಳು ಬಿಟ್ಕೊಂಡ್ಬಿಡ್ದಲ್ಲ. ಏನ್ ಕಾಯಿಲೆ ಅಂತಾನೆ ಗೊತ್ತಿಲ್ಲ ನಮ್ಗೆ. ತುಂಬಾ ಬೇಜಾರ್ ಅಂದ್ರೆ ಅವನ್ಗೆ ಲಾಸ್ಟ್ ಆಗಿ ಫೈನಲ್ ಆಗಿ ಅಡ್ಮಿಟ್ ಮಾಡಿ ಇಲ್ಲಾದ್ರೆ ಉಳಿಯೋದಿಲ್ಲ ಅಂತ ಹೇಳಿದ್ರು. ಆರ್ ಟಿ ನಗರ್ ಅಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಅವಾಗ ನಮ್ಗೆ ದುಡ್ಡಿಗೆ ತುಂಬಾ ಸಮಸ್ಯೆ ಆಗೋಯ್ತು. 500 rupees ಕೂಡ ದುಡ್ಡಿಲ್ಲ ನಮ್ಮ ಹತ್ರ. ಏನಿದು ಇಷ್ಟೆಲ್ಲ ಮಾಡಿದ್ವಿ, ಒಂದು 500 rupees ಬಂಧುಗಳು ಈ ತರ ಹಿಂಗಾಗಿದ್ದಾನೆ, ಯಾರು ಇರ್ಲಿಲ್ಲ, ಬಂದ್ ನೋಡಿ ಅಂತ. ಏನಾಗಿದೆ ಅಂತ ಕೇಳಿದ್ರೆಲ್ಲ ಎಲ್ಲ ಬೇರೆಯವರಲ್ಲ ಸರ್, ಬ್ಲಡ್ ಜಸ್ಟ್ ಎಲ್ಲ ಬ್ಲಡ್ ಸಂಬಂಧಿಕರು. ಓಕೆ, ಟಿ ಬಿ ಆಗಿದೆ. ಹೌದಾ? ಟಿ ಬಿ ಅಂದ್ರೆ ಅವ್ರಿಗೆ ಏನಂದ್ರೆ ಅಂಟು ರೋಗ. ಓ, ಹಂಗೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ, ನಮ್ಗೆ ಬಂದ್ಬಿಡುತ್ತೆ. ಸೊ ಎಷ್ಟೋ ಜನ ನಮ್ಮ ರಿಲೇಷನ್ಸ್ ವಿಡಿಯೋ ಕಾಲ್ ಮಾಡಿ ನೋಡ್ತೀನಿ, ಅಲ್ಲಿಗೆಲ್ಲ ಬರಕ್ಕಾಗಲ್ಲ. ಆ ಪರಿಸ್ಥಿತಿಲಿ ಕೂಡ ನಾನು ಅವತ್ತೇ ಡಿಸೈಡ್ ಮಾಡಿದೆ ಸರ್, ಸಂಬಂಧಿಕರು ಅಂದ್ರೆ ನನ್ಗೆ ಆಗಲ್ಲ, ನಾನು ಅವ್ರ ಮನೆಗೆ ಊಟಕ್ಕೆ ಕರೆದ್ರು ನಾನು ಹೋಗಲ್ಲ. ಓಕೆ, ನನಗೆಲ್ಲ ಸಂಬಂಧಿಕರು ಇದ್ರೆ ಇದ್ದಕ್ಕಾಗ ಕೊಡೋ ಪ್ರೀತಿನ ದೇವರು ಕೊಡಲ್ಲ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ದಾಸಳ್ಳಿ ಮೇನ್ ರೋಡ್ ಅಲ್ಲಿ ಭಾನು ಹೋಟೆಲ್ ಅಂತ ಇದೆ, ಹಿಂದೂ ಮಿಲಿಟರಿ ಹೋಟೆಲ್. ಇವತ್ತಿಗೂ ಇದೆ ಅದು. ಇವತ್ತಿಗೂ ಆ ಓನರ್ಗೆ ನಾನು ಗೊತ್ತಿಲ್ಲ. ಓಕೆ, ನಾನು ತುಂಬಾ ಸತಿ ಹೋಗ್ತೀನಿ ಅಲ್ಲಿ ಊಟ ಮಾಡ್ತೀನಿ. ಊಟ ಮಾಡಿದ್ರೆ ಅಂದ್ರೆ ನಾನ್ ವೆಜ್ ತಿನ್ನಲ್ಲ. ಸೊ ಹೋಗ್ತೀನಿ, ಊಟ ಮಾಡ್ತೀನಿ, ಬರ್ತೀನಿ. ಓಕೆ, ಆಮೇಲೆ ಏನಾಯ್ತು ಅಂದ್ರೆ ಅಲ್ಲಿಗೆ ಹೋಗಿದ್ವಿ, ಅವನೇನ್ ಮಾಡ್ದ ಕೇಳಿದ್ವಿ ಅವ್ರ ಹತ್ರ ನೀರು ಕುಡಿಯಕಂತ ಹೋದ್ವಿ. ಫಸ್ಟ್ ನೀರು ಕುಡಿದ್ಬಿಟ್ಟು ಕೇಳಿದ್ವಿ, ಸರ್ ಕೆಲಸ ಬೇಕು, ಈ ತರ ಊರಿಂದ ಬಂದ್ಬಿಟ್ಟಿದೀವಿ ಹಂಗೆ ಹೆಂಗೆ ಅಂತ. ಅವ್ನು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು, ಏ ನೀನು ಆ ಹೋಟ್ಲಿಗೆ ಹೋಗು, ನೀನು ಈ ಹೋಟ್ಲಿಗೆ. ನನ್ನೊಂದು ಭಾರತ್ ಸೇರಿಸಿದ್ರು, ಅವರೊಂದು ವೆಜ್ ನಾನ್ ವೆಜ್ ಹೋಟೆಲ್. ಸರ್ ಆ ಬಾರಲ್ಲಿ ಹೆಂಗೆ ಅಂದ್ರೆ ಹೆಂಗ್ ಹೊಡೆಯವ್ರು ಅಂದ್ರೆ ಲೆಕ್ಕನೇ ಇಲ್ಲ. ಹೊಡಿಯವರು ಒಂದೊಂದ್ ಟೈಮ್ ಈ ಕುಡಿದವ್ರ ಬಂದು ಟೇಬಲ್ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಸಿಗರೆಟ್ ಎಲ್ಲ ಸುಟ್ಬಿಡೋರು. ಈ ತರ ಎಲ್ಲ ನಮ್ಗೆ ತುಂಬಾ ಒಂಥರ ಟಾರ್ಚರು. ನಾವು ಬೆಂಗಳೂರಿಗೆ ಬಂದಿರೋದೆ, ನಾನು ಬಂದಿರೋದು ಅವಾಗ ಯಾವಾಗ ಅಂದ್ರೆ ಶಬ್ದವೇದಿ ಹಬ್ಬ ಮತ್ತೆ ಶಬ್ದ, ಹೌದು ರಾಜ್ಕುಮಾರ್ಸ್ ಆ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಹೆಂಗೋ ಕಷ್ಟ ಬಿದ್ದು ಒಂದು ವರ್ಷ ನಮ್ಗೆ ಬೆಂಗಳೂರು ಸ್ಟೈಲ್ ಎಲ್ಲ ಸ್ವಲ್ಪ ಬಂದ್ಬಿಡ್ತು. ನಮ್ಗೆ ಯಾರು ಮಾತಾಡೋದಾಗಿರ್ಬೋದು, ಬಟ್ಟೆ ಹಾಕಿರೋದು ಎಲ್ಲ ಸ್ವಲ್ಪ ಬೆಂಗಳೂರು ಸ್ಟೈಲ್ ಬಂದ್ಬಿಡ್ತು. ಒಂದ್ ವರ್ಷ ಆದ್ಮೇಲೆ ಮನೆಗೆ ಹೋಗ್ಬೇಕಂತ ನನ್ ನೆನಪಾಯ್ತು. ಅಲ್ಲಿವರೆಗೆ ಮನೆಗೆ ಬಂದಿಲ್ಲ ನೀವು? ಒಂದು ಒಂದು ಕಾಲ ವರ್ಷ ಬಾರಲ್ಲಿ ಕೆಲಸ ಮಾಡ್ಕೊಂಡಿದ್ರು, ಹೋಗ್ಬಿಟ್ಟವನಂತ ಇನ್ನು ಫೋಟೋ ಹಾರ ಹಾಕೋದೊಂದೇ ಪೆಂಡಿಂಗ್ ಇದ್ದಿದ್ದು. ಎಷ್ಟು ಜನ ಮಕ್ಕಳು ನೀವು? 3 ಜನ. ಓಕೆ, 3 ಜನ ಇದ್ವಿ. ಅದಾದ್ಮೇಲೆ ಸರಿ ಅನ್ಬಿಟ್ಟು ಒಂದ್ ವರ್ಷ ಆದ್ಮೇಲೆ ಮತ್ತೆ ನಾನು ಊರ್ ನೆನಪಾಯ್ತು. ನನ್ಗೆ ಅವಾಗ ಸ್ಯಾಲ್ರಿ ಅಂತ ಒಂದು 1,000 or 1,500 ಏನೋ ಓನರ್ ಕೊಟ್ಟಿದ್ರು. ಆ 1,500 ದುಡ್ಡನ್ನ ಇಟ್ಕೊಂಡು ನಾನು ಮತ್ತೆ ಮನೆಗೆ ಹೋದೆ. ಮನೆಗೆ ಹೋದ್ರೆ ಫುಲ್ ಖುಷಿ ಎಲ್ಲರಿಗೂ, ಹುಡೋಗಿರೋ ಮಗ ಬಂದ ಅಂತ. ಅವ್ರೇನ್ ಮಾಡಿದ್ರು, ಮತ್ತೆ ಬಿಟ್ಟಿಲ್ಲ ನನ್ನ, ಮತ್ತೆ ಹಿಂಸೆ ಕೊಡಕ್ ಸ್ಟಾರ್ಟ್ ಮಾಡಿ ಮತ್ತೆ 7ನೇ ಕ್ಲಾಸ್ ತಗೊಂಡು ಸ್ಕೂಲ್ಗೆ ಹಾಕ್ಬಿಟ್ಟು ಸರ್. ಮತ್ತೆ ಓದು ನೀನು ಚೆನ್ನಾಗಿ ಅಂತ ಆ ಸ್ಕೂಲ್ ಸೇರ್ಕೊಂಡ್ರೆ ನಮ್ಗೆ ಕೇಳ್ಬೇಕಾ? ನಾವೆಲ್ಲ ಬೆಂಗಳೂರಲ್ಲಿ ಓಡಾಡ್ಬಿಟ್ಟಿದೀವಿ, ನಮ್ಗೆ ಈ ಸ್ಟೈಲ್ ಎಲ್ಲ ಬಂದ್ಬಿಟ್ಟಿದೆ. ಅಲ್ಲಿ ನಮ್ಗೆ ಸ್ಕೂಲಲ್ಲಿ ಏನು ಇದಾಗ್ತಾನೆ ಇಲ್ಲ. ಆಮೇಲೆ ಹೆಂಗೋ ಕಷ್ಟ ಬಿದ್ದು 7ನೇ ಕ್ಲಾಸ್ ಕಂಪ್ಲೀಟ್ ಮಾಡಿದೆ. 8ನೇ ಕ್ಲಾಸ್ಗೆ ನಮ್ಮ ಅಪ್ಪಂಗೆ ಹೇಳಿದೆ ನಾನು ಕನ್ನಡ ಮೀಡಿಯಂಗೆ ಹಾಕು ಅಂತ. ಅವ್ರದ್ದು ತಲೆ ಕೆಡ್ಸ್ಕೊಂಡು ಟೀಚರ್ ಮಾತು ಕೇಳಿ ಇಂಗ್ಲೀಷ್ ಮೀಡಿಯಂಗೆ ಹಾಕ್ಬಿಟ್ರು. ಅಯ್ಯೋ, ಇಂಗ್ಲೀಷ್ ಮೊದಲೇ ಬರಲ್ಲ ನಮಗೆ. ಸರಿ ಅಂದ್ಬಿಟ್ಟು ಅಲ್ಲಿ ತುಂಬ ಹಿಂಸೆ ಕೊಡೋರು. ಹಿಂಸೆ ಅಂದರೆ ಅವ್ರ ಪಾಪ ಏನೋ ಒಳ್ಳೇದಾಗಲಿ ಚೆನ್ನಾಗಿ ಮುಂದೆ ಬರಲಿ ಅನ್ನೋ ಯಾವ ತಂದೆ ತಾಯಿನೂ ತನ್ನ ಮಕ್ಕಳಿಗೆ ಕೆಟ್ಟದನ್ನ ಹೇಳ್ಕೊಡಲ್ಲ. ಯಾವ ತಂದೆ ತಾಯಿನೂ ಓದ್ಸೋಕ್ಕಾಗದೇ ಇರೋಂಥ ತಂದೆ ತಾಯಿ ಪ್ರಪಂಚದಲ್ಲಿ ತುಂಬ ಕಮ್ಮಿ. ಯಾಕಂದರೆ ಪ್ರತಿಯೊಬ್ಬರು ಓದಲೇಬೇಕು, ಓದಿಸ್ಲೇಬೇಕಂತಲೇ ಪ್ರಯತ್ನ ಪಡ್ತಾರೆ. ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ, ಆ ಏಜ್ಗೆ ನಾವು ಸರಿಯಾಗಿ ಅವ್ರಿಗೆ ಗೌರವ ಕೊಡದೆ ನಾವು ಮಾಡ್ಕೊಳ್ಳೋ ತಪ್ಪಿಗೆ ಇವತ್ತು ನನಗೆ ತುಂಬ ಹಿಂಸೆ ಆಗ್ತಾ ಇದೆ. ಇವತ್ತು ನಾನು ಅನಿಸುತ್ತೆ, ಏನಕ್ಕಪ್ಪ ಓದಿಲ್ಲ ನಾನು, ನಾನು ಓದಿದ್ರೆ ಇನ್ನೂ ಸಮಾಜದಲ್ಲಿ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಯಾವುದಾದ್ರೂ ಒಂದು ಆಫೀಸ್ಗೆ ಹೋದಾಗ ನನಗೇನಾದರೂ ಕೇಳಿದಾಗ ಅದನ್ನು ನಾನು ಸರಿಯಾಗಿ ಆನ್ಸರ್ ಮಾಡೋಕ್ಕಾಗದೇ ಇದ್ದಾಗ ನನಗೆ ಕನ್ನಡದಲ್ಲಿ ಆನ್ಸರ್ ಮಾಡಿಬಿಡ್ತೀನಿ, ಕನ್ನಡ ಬರದೇ ಇರೋಂಥವ್ರಿಗೆ ನಾನು ಆನ್ಸರ್ ಮಾಡಬೇಕಂದ್ರೆ ಎಷ್ಟು ಕಷ್ಟಪಡ್ತೀನಿ ಅಂದರೆ ನಾನು ಓದಿದ್ರೆ ಎಷ್ಟು ಚೆನ್ನಾಗಿತ್ತು. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ, ಚೆನ್ನಾಗಿ ಓದಬೇಕು. ಈ ಒಂದು ಏಜ್ ನಮ್ಗೆ ಸಿಕ್ಕಿದೆ, ಭಗವಂತ ಕೊಟ್ಟಿರೋ ಏಜ್, ಬಟ್ ನನಗೆ ನನ್ನ ಲೈಫಲ್ಲಿ ಆದಂಗೆ ಇನ್ನೊಬ್ಬರ ಲೈಫಲ್ಲಿ ಆಗಬಾರ್ದು. ಸೊ ಹಂಗಾಗಿ ಹೆಂಗೋ ಅಲ್ಲಿವರೆಗೂ ಜೀವನ ಚೆನ್ನಾಗಿತ್ತು. ಅಲ್ಲೋದ್ಮೇಲೆ ಮತ್ತೆ ನಮ್ಮ ತಂದೆ ಕಷ್ಟ ಅದು ಇದು ನೋಡೋಕ್ಕಾಗದೆ, ಇಲ್ಲ ನಾನು ಏನಾದರೂ ಕೆಲಸ ಮಾಡ್ತೀನಿ ಅಂತೇಳಿ ಪುತ್ತೂರಲ್ಲಿ ನಾನೊಂದು ಅಡಿಕೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲೊಂದು ಸ್ವಲ್ಪ ಇಲ್ಲಿಂದ ಪುತ್ತೂರಿಗೆ ಹೋಗ್ತೀರಾ? ಪುತ್ತೂರಲ್ಲಿ ಸ್ನೇಹಿತರು ಇದ್ದಾರೆ ಅಂದ್ಬಿಟ್ಟು ಓಕೆ, ಪುತ್ತೂರಿಗೆ ಹೋಗಿ ಒಂದು ಅಡಿಕೆ ತೋಟದಲ್ಲಿ ಅಡಿಕೆ ಕಾಯಿ ಆಯೋದು ಅದೆಲ್ಲ ಮಾಡ್ತಿದ್ದೆ. ಅಲ್ಲೊಂದು ಸ್ವಲ್ಪ ಅಂದರೆ ಏನಂತಾರ ಪ್ರಮೋಷನ್ ಥರ ಆ ಕೆಲಸ ಮಾಡಿ ಚೆನ್ನಾಗಿ ಒಳ್ಳೆ ಹುಡುಗ ಅನ್ಸ್ಕೊಂಡೆ. ಅವ್ರದ್ದೊಂದು ಕೋಳಿ ಅಂಗಡಿ ಇತ್ತು, ಆ ಕೋಳಿ ಅಂಗಡಿ ಕೆಲಸಕ್ಕೆ ಕರ್ಕೊಂಡು ಹೋಗೋರು ನನ್ನನ್ನು. ಅಲ್ಲಿ ಸ್ವಲ್ಪ ಒಳ್ಳೆಯವನ್ನ ಅನ್ಸ್ಕೊಂಡೆ. ಅಲ್ಲಿ ಸ್ವಲ್ಪ ಹಂಗೆ ಅಂದ್ರೆ ಪ್ರಮೋಷನ್ ತರ ನಮ್ಗೆ ಅದು, ಅವ್ರು ಹೇಳೋ ಮಾತುಗಳು ಮತ್ತೆ ಅವ್ರು ನಮ್ಮನ್ನ ನೋಡ್ತಿದ್ರ ರೀತಿ ನಾವು ಅದೇ ರೀತಿ ನಡ್ಕೊಳ್ತಾ ಇದ್ವಿ ಒಳ್ಳೆ ತರದಲ್ಲಿ. ಸೊ ಇಷ್ಟಪಟ್ಟು ಅವರು ನಮಗೆ ಸ್ವಲ್ಪ ಸ್ಯಾಲ್ರಿ ಇಲ್ಲ ಚೆನ್ನಾಗಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ನಮಗೆ ಜೀವನ ಅರ್ಥ ಮಾಡ್ಕೊಳಕ್ ಅರ್ಥ ಆಗೋಕೆ ಸ್ಟಾರ್ಟ್ ಆಯ್ತು. ದುಡ್ಡು ಅಂದ್ರೆ ಏನು,
ದುಡ್ಡು ಯಾಕೆ ಸಂಪಾದನೆ ಮಾಡಬೇಕು, ಏನಕ್ಕೆ ಅಂತ. ಆದರೆ ದುಡ್ಡಿನ ಬಗ್ಗೆ ಬೆಲೆ ಗೊತ್ತಿರಲಿಲ್ಲ. ದುಡ್ಡು ಸಂಪಾದನೆ ಮಾಡ್ಬೋದಂತ ಗೊತ್ತಾಯಿತು. ಅದಾದಮೇಲೆ ಇಲ್ಲ, ಇಲ್ಲೇನು ಸೆಟ್ ಆಗ್ತಾ ಇಲ್ಲ, ಬೆಂಗಳೂರಿಗೆ ಹೋಗೋಣ, ಜೀವನ ಇಲ್ಲಿ ಸಾಕು, ಇಷ್ಟೇ, ಏನು ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂತೇಳಿ ನಮ್ಮ ಅಪ್ಪನೂ ತುಂಬ ಲಾಸ್ ಮಾಡ್ಕೊಂಬಿಟ್ರೆ ಲೈಫಲ್ಲಿ. ಸಂಬಂಧಿಕರು ಎಲ್ಲ ಏನು ಗೊತ್ತಾ ಸರ್, ದುಡ್ಡಿದ್ದಾಗ 100 ಜನ ಬಂದು ಚಪ್ಪಾಳೆ ಹೊಡಿತಾರೆ, ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾವನು ಬರಲ್ಲ. ನಮ್ಮ ತಂದೆಯವರು ಅಷ್ಟೇ, ತುಂಬ ಚೆನ್ನಾಗಿದ್ರು. ಒಂದು ಟೈಮಲ್ಲಿ ಆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ನಮ್ಮಪ್ಪ ಚೆನ್ನಾಗಿ ದುಡ್ಡು ಕಾಸು ಮಡುಕೊಂಡು ನಮ್ಮನ್ನೆಲ್ಲ ಫ್ಯೂಚರಲ್ಲಿ ಏನೋ ಒಂದು ಸ್ವಲ್ಪ ಮಾಡೋ ಥರ ಒಂದು ರೇಂಜಿಗೆ ಆಗಿದ್ರು. ಆದರೆ ಏನು ಮಾಡ್ತೀರಾ, ನಮ್ಮ ಸಂಬಂಧಿಕರುಗಳು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ಏನಾದರೂ ಜೀವನ ಕಟ್ಕೊಳ್ಳೋಣ ಅಂತ ನೋಡಿದ್ರೆ ನಮ್ಮಪ್ಪ ಎಣ್ಣೆ ವ್ಯಾಪಾರ ಮಾಡೋರು, ನಮ್ಮಮ್ಮ ಹೂವು ವ್ಯಾಪಾರ ಮಾಡೋರು. ಬಟ್ ಪ್ರತಿದಿನ ಲಾಸು, ಏನೇ ಮಾಡಿದ್ರು ಬಿಸ್ನೆಸ್ ಲಾಸು. ಸಾಲ, ಹೆವಿ ಸಾಲ, ಯಾರ ಹತ್ರ ಅಂದ್ರೂ 10-20 ಸಾವಿರ ತಗೊಂಡ್ಬೇಕಂದ್ರೂ ಸಾಲ. ನಮ್ಮ ಹತ್ರ ಇದ್ದಿದ್ದು ಗಾಡಿಗಳೇ ಕಿತ್ಕೊಂಡು ಹೋಗ್ಬಿಡೋರು. ಬರೀ ಏನು ನನ್ಗೆ ಇವತ್ತು ಅನಿಸುತ್ತೆ 10,000 ರೂಪಾಯಿನಾ ಏನು ದೊಡ್ಡ ವಿಷಯನ ಅಂತ, ಬಟ್ 10,000 ರೂಪಾಯಿ ನಮ್ಗೆ ಒಂದು ಟೈಮಲ್ಲಿ ತುಂಬ ದೊಡ್ಡ ವಿಷಯ ಅದು. ಸೊ ಆ ಥರ ಕಷ್ಟಪಟ್ವಿ, ಕಷ್ಟಪಟ್ಟು ಪಟ್ಟು ಆಮೇಲೆ ಹೆಂಗೋ ಕಷ್ಟ ಬಿದ್ದು ಡ್ರೈವಿಂಗ್ ಸ್ವಲ್ಪ ಅಲ್ಪ ಸ್ವಲ್ಪ ಟಚ್ಅಪ್ ಬರ್ತಾ ಇತ್ತು, ಅಷ್ಟು ಗೊತ್ತಿಲ್ಲ ಕ್ಲಿಯರ್ ಆಗಿ. ನಾನು ಹೋದೆ ಸರ್ ಕೆಲಸ ಕೇಳೋಕ್ಕೆ ಬೆಂಗಳೂರಲ್ಲಿ. ನಾನು ತುಂಬ ಸ್ವಲ್ಪ ಹಂಗೆ ಪೋಲಿ ಥರ ಮಾತಾಡೋದಿಲ್ಲ. ಆಮೇಲೆ ಅವನೇನು ಮಾಡ್ದೆ, ಡ್ರೈವಿಂಗ್ ಕೆಲಸ ಬರುತ್ತಾ ನಿನಗೆ ಅಂದೆ. ಸರ್ ಎಲ್ಲ ಗೊತ್ತು, ಮೊದಲೇ ಯಾರೋ ಹೇಳ್ಕೊಟ್ಟಿದ್ರು, ಸಿಟಿ ಎಲ್ಲ ಗೊತ್ತಾ ಅಂದರೆ ಗೊತ್ತು ಅಂತ ಹೇಳ್ಬಿಡು ಅಂತ. ಓಕೆ. ಅವರು ಆಫೀಸ್ಗೆ ಕೂತ್ಕೊಂಡೆ, ಸರ್ ನಿಮಗೆಲ್ಲ ಅಡ್ರೆಸ್ ಎಲ್ಲ ಗೊತ್ತಾಗುತ್ತಾ, ಒಂದು ಗಾಡಿ ಕೊಟ್ರಿ. ಈಗ ಫಸ್ಟ್ ಎಲ್ಲ ಗಾಡಿ ಕೊಡ್ತಾರೆ, ಅದನ್ನ ಗಾಡಿ ಎಲ್ಲ ಗೊತ್ತಾಗುತ್ತೆ, ಅಡ್ರೆಸ್ ಎಲ್ಲ ಗೊತ್ತಾಗುತ್ತಾ ನಿಮಗೆ? ಹಾಂ, ಪಕ್ಕ ಗೊತ್ತು ಸರ್ ಎಲ್ಲ ಅಂತ ಹೇಳಿದೆ. ಹೌದಾ, ವೈಟ್ ಫೀಲ್ಡ್ಗೆ ಹೆಂಗೆ ಹೋಗ್ಬೇಕು ಅಂತ ಕೇಳ್ಬಿಟ್ಟ. ವೈಟ್ ಫೀಲ್ಡೇ ಗೊತ್ತಿಲ್ಲ, ವೈಟ್ ಫೀಲ್ಡ್ಗೆ ಹೆಂಗೆ ಹೋಗ್ಲಿ ನಾನು. ಓಕೆ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿ, ಆಮೇಲೆ ಅವರು ಒಂದು 50-100 ಗಾಡಿ ಓನರು, ಅವ್ರು ಬಂದ್ಬಿಟ್ಟು ಕೂತ್ಕೊಂಡಿದ್ರು, ಯಾರಪ್ಪ ಸರ್ ಕೆಲಸ ಬೇಕು ಸರ್, ಇಬ್ರು ಬಂದಿದ್ದೀವಿ, ಡ್ರೈವಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ, ಅಡ್ರೆಸ್ ಎಲ್ಲ ನಿಮ್ಗೆ ಗೊತ್ತಿದ್ರೆ ಮಾತ್ರ ನಾವು ಕೆಲಸ ಕೊಡ್ತೀವಿ ಅಂತ ಅಂದ್ಬಿಟ್ಟೆ. ಹಂಗಂದ ತಕ್ಷಣ ನಾನು ಅವ್ರು ದೊಡ್ಡವರು ಅಂತಲೂ ನಾನು ಯೋಚನೆ ಮಾಡಿದೆ, ಸರ್ ಊಟ ಮಕ್ಕಳೆಲ್ಲ ಚಿಡಿ ಹಾಕೊಳ್ತಾವಾ ಅಂದ್ಬಿಟ್ಟೆ. ಓ, ಅವ್ರು ತುಂಬ ಬೇಜಾರಾಯ್ತು, ಅಲ್ಟ್ ಆಯ್ತು ಅವ್ರಿಗೆ, ಏನು ಇಷ್ಟು ಕೂಡ ಇಷ್ಟೊಂದು ಮಾತಾಡ್ತಾನಲ್ಲ ಅಂದ್ಬಿಟ್ಟು, ಏಯ್ ಇಲ್ಲ ಕೆಲಸ ಎಲ್ಲ ಕೊಡಲ್ಲ ನಿಂಗಡಿಯಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಅದಾದಮೇಲೆ ಪಂಚಮುಖಿ ಟ್ರಾವೆಲ್ಸ್ ಅಂತ ಅಲ್ಲೋಗಿ ಕೆಲಸ ಪಾಪ ಅವ್ರು ನನ್ನ ನೋಡಿ ನನ್ನ ಪರಿಸ್ಥಿತಿ ಅರ್ಥ ಆಯ್ತು ಅನ್ಸುತ್ತೆ. ಹೋದ ತಕ್ಷಣ ನನಗೆ ಗಾಡಿ ಕೀ ಕೊಟ್ಟರು, ಫುಲ್ ಖುಷಿ, ನನಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ, ಗಾಡಿ ಕೀ ಕೊಟ್ಬಿಟ್ಟವ್ರೆ, ಗಾಡಿಗೆ ಅಲ್ಲಿ ಕೀ ಕೊಟ್ಟವ್ರೆ ಮನೆಗೆ ಹೆಂಗೆ ಬರಬೇಕು ಅಡ್ರೆಸ್ ಗೊತ್ತಿಲ್ಲ, ನಮ್ಮನೆಗೆ ಬರೋಕ್ಕೆ ಕೇಳ್ಕೊಂಡು ನಮ್ಮನೆಗೆ ಬಂದೆ. ಬೆಳಿಗ್ಗೆ ಫೋನ್ ಬರುತ್ತೆ, ನನ್ನ ಕೆಲಸ ಏನಂದ್ರೆ ವಿಧಾನಸೌಧದಲ್ಲಿ ಕೆಲಸ. ನನ್ನ ಅದೃಷ್ಟ ನೋಡಿ, ವಿಧಾನಸೌಧದಲ್ಲಿ ಕೆಲಸ, ಡೆಪ್ಯೂಟಿ ಸೆಕ್ರೆಟರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು, ಮತ್ತೆ ಯಡಿಯೂರಪ್ಪ ಪಿ ಎ ಸುಧೀರ್ ಅಂತ. ಹೌದು, ಸುಧೀರ್ ಅವ್ರಿಗೆ ಕೆಲಸ, ನನ್ನ ಡ್ರೈವಿಂಗ್ ಕೆಲಸ ಇರೋದು. ಸುಧೀರ್ ಸರ್ ಹತ್ರ ನಾನು ಒಂದು 6 ತಿಂಗಳು ಕೆಲಸ ಮಾಡಿದೆ. ಅವಾಗ ನನಗೆ ಸ್ವಲ್ಪ ಡಿಸಿಪ್ಲಿನ್ ಅಂತ ಗೊತ್ತಾಯ್ತು. ಡಿಸಿಪ್ಲಿನ್ ಅಂದ್ರೆ ಏನು, ವಯಸ್ಸಾಗಿರೋ ಅಂದ್ರೆ ಈಗ ದೊಡ್ಡವ್ರ ಹತ್ರ ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು, ಹೇಗೆ ನಾವು ಅವ್ರ ಜೊತೆಲಿ ಇರಬೇಕು, ಯಾಕಂದ್ರೆ ಅಂಥವ್ರ ಜೊತೆ ಇದ್ದಾಗ ನಮಗೆ ಅದು ಅರ್ಥ ಆಗ್ಬಿಡುತ್ತೆ. ಸೊ ಅಲ್ಲಿ ಕೆಲಸ ಮಾಡಿದೆ. ಅದಾದ್ಮೇಲೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದೆ, ಅಲ್ಲಿ MS ಬಿಲ್ಡಿಂಗ್ ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ. ಅವಾಗ ನಮ್ಗೆ ಏನು ಅಂದ್ರೆ ನಾರ್ಮಲ್ ಆಗಿ ಬಂದ್ವಿ, ಒಂದು ರೇಂಜ್ಗೆ ಏನೋ ಒಂದು ಮಾಡ್ತೀನಿ ಅನ್ನೋ ತರ ಕಲ್ತ್ಕೊಂಡೆ. ಅದಾದ್ಮೇಲೆ ಡೆಪ್ಯೂಟಿ ಸೆಕ್ರೆಟರಿ ಅವರು, ಅವ್ರಿಗೆ ರಿಟೈರ್ಮೆಂಟ್ ಆಯ್ತು, ಅವಾಗ ಅವರು ಮನೆಗೆ ಕರೆದು ನನಗೊಂದು 50,000 ರೂಪಾಯಿ ದುಡ್ಡು ಕೊಟ್ರು ಸರ್. ಯೋಗೇಶ್, ನೀವು ಒಳ್ಳೆ ಹುಡುಗ, ನೀನು ಏನಾದರೂ ಲೈಫಲ್ಲಿ ಮಾಡು, ಆಮೇಲೆ ಈ ದುಡ್ಡನ್ನ ವೇಸ್ಟ್ ಮಾಡ್ಬೇಡ, ಈ ದುಡ್ಡಲ್ಲಿ ಏನಾದರೂ ತಗೊಂಡು ಏನಾದರೂ ಜೀವನ ಮಾಡ್ಕೋ ಅಂತ. ಓಕೆ. ಅವಾಗ ಸರಿ ಅನ್ಬಿಟ್ಟು ಒಂದು ಇಂಡಿಕಾ ಕಾರು ನಮ್ಮ ಅಪ್ಪ ಹತ್ರ ಎಲ್ಲ ಸಾಲ ಮಾಡಿಸಿ ಎಲ್ಲ ಊರಲ್ಲೆಲ್ಲ ಬಡ್ಡಿ ಗಿಡ್ಡಿಗೆಲ್ಲ ತಗೊಂಡು, ಅವಾಗ ನಂದು ಟ್ಯಾಕ್ಸಿ ಜೀವನ ಸ್ಟಾರ್ಟ್ ಆಯ್ತು. ಎಲ್ಲ ಸಿಟಿ ಕ್ಯಾಬ್ ಮಾಡೋದು, ತುಂಬಾ ಕಷ್ಟಪಡ್ತಿದ್ದೆ ಅವಾಗ. ಬೆಂಗಳೂರು, ಆಲ್ ಓವರ್ ಬೆಂಗಳೂರು ಎಲ್ಲ ಇವತ್ತು ನನಗೆ ಗೊತ್ತು. ಬೆಂಗಳೂರಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ, ಅವತ್ತು ನನಗೆಲ್ಲ ನನ್ನ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಕಷ್ಟಗಳು, ರಸ್ತೆಯಲ್ಲಿ ಮಲಗಿ ಒದ್ದಾಡೋರ ಕಷ್ಟಗಳು, ಆಮೇಲೆ ರಾತ್ರಿ ಹೊತ್ತು ನಾವು ಟ್ಯಾಕ್ಸಿ ಓಡಿಸೋ ಟೈಮಲ್ಲಿ ಊಟ ಇಲ್ಲದೆ ನಾವು ನೀರು ಕುಡ್ಕೊಂಡು ಕೂಡ ಗಾಡಿ ಓಡಿಸ್ತಾ ಇದ್ವಿ. ಆಮೇಲೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ, ಒಬ್ಬರು ಟ್ಯಾಕ್ಸಿ ಡ್ರೈವರ್ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂದ್ರೆ, ನಾವು ಇನ್ನೊಬ್ರಿಗೋಸ್ಕರ ನಾವು ನಮ್ಮ ಜೀವನನೇ ತ್ಯಾಗ ಮಾಡಿಬಿಟ್ಟಿರ್ತೀವಿ. ಯಾವ ಥರ ಅಂತೇಳಿದ್ರೆ, ಯಾವ ಕ್ಷಣ ಬೇಕಾದ್ರೆ ನಮ್ಮ ಜೀವ ಹೋಗುತ್ತೆ. ಸೊ ಆ ಒಂದು ಇದರಲ್ಲಿ ನಾನು ತುಂಬ ಕಷ್ಟಪಟ್ಟೆ. ಆ ಟೈಮಲ್ಲಿ ಏನಾಯ್ತು, ನನ್ನ ತಮ್ಮ ಒಬ್ಬ ಇದ್ದಾನೆ ಸುರೇಶ್ ಅಂತ, ಸುರೇಶ್ ಅವ್ರಿಗೆ ತುಂಬ ಸೀರಿಯಸ್ ಏನಾಗಿತ್ತು ಅಂದ್ರೆ TB ಕಾಯಿಲೆ ಅಟ್ಯಾಕ್ ಆಗಿತ್ತು. ಆ ಟೈಮಲ್ಲಿ ಏನಂದ್ರೆ, ನಾನು ತುಂಬಾ ದುಡ್ಡನ್ನ ಉಳಿಸ್ತಾ ಇರಲಿಲ್ಲ, ತುಂಬಾ ವೇಸ್ಟ್ ಫೆಲೋ ನಾನು, ತುಂಬಾ ವೇಸ್ಟ್. ಏನಕ್ಕೆ ವೇಸ್ಟ್ ಮಾಡ್ತಿದ್ರಾ? ಸುಮ್ಮನೆ ಎಲ್ಲೋ ಖರ್ಚು ಮಾಡೋದು, ಸಿನಿಮಾಗೆ ಹೋಗೋದು, ಫ್ರೆಂಡ್ಸ್ ಎಲ್ಲ ಕರ್ಕೊಂಡು, ಆಮೇಲೆ ಡ್ಯೂಟಿನೇ ಮಾಡ್ತಿರ್ಲಿಲ್ಲ, ತುಂಬಾ ಕಮ್ಮಿ ಡ್ಯೂಟಿ ಮಾಡ್ತಾ ಇದ್ದೆ, ಎಲ್ಲ ಟ್ರಿಪ್ ಹೋಗ್ಬಿಡೋದು, ಆ ಥರದ್ದು ಪೋಲಿ ಆಟಗಳು ಜೀವನ ಅಂದ್ರೆ, ಜೀವನದ ಬಗ್ಗೆ ನಮ್ಗೆ ವ್ಯಾಲ್ಯೂನು ಗೊತ್ತಿಲ್ಲ, ಅದ್ರದ್ದು ಇದೇ ಗೊತ್ತಿಲ್ಲ. ಆ ಟೈಮಲ್ಲಿ ನನ್ನ ತಮ್ಮಂಗೆ ಹುಷಾರಿಲ್ದಂಗೆ ಆಯ್ತು. ಹುಷಾರಿಲ್ದಂಗೆ ಆದಾಗ ಅವನು ಇದ್ದಂಗೆ ನಾರ್ಮಲ್ ಆಗಿ ಹುಷಾರಿಲ್ದಂಗೆ ಆಗಿ ಕಂಪ್ಲೀಟ್ ಬೋನ್ಗಳು ಬಿಟ್ಕೊಂಡ್ಬಿಡ್ತಲ್ಲ, ಏನು ಕಾಯಿಲೆ ಅಂತಲೇ ಗೊತ್ತಿಲ್ಲ ನಮಗೆ. ನಮ್ಮಪ್ಪ ನಮ್ಮಮ್ಮ ಏನು ಮಾಡೋರು, ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗೋರು, ಅಂತರ ಹಾಕ್ಸೋರು,
ಅಂದ್ರೆ ಮೂಢನಂಬಿಕೆ ಅನ್ನೋದು ನಮ್ಮ ನಮ್ಮ ಕರ್ನಾಟಕದಲ್ಲಿ ಯಾವ ತರ ಇದೆ ಅಂದ್ರೆ, ಸೊ ಎಲ್ಲದಕ್ಕೂ ನಾವು ದೇವ ಮೆಟ್ಕೊಂಡಿದೆ ಅಥವಾ ದೇವ್ರ ಪೂಜೆ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ, ಈ ತರದ ಮೂಢನಂಬಿಕೆಗಳು ನಮ್ಮ ನಮ್ಮ ಸಮಾಜದಲ್ಲಿ ಇನ್ನೂ ಇದೆ. ಸೊ ಅದು ಹೋಗ್ಬೇಕು. ಎಷ್ಟೋ ಜನ ಅದು ಇದು ಅದೊಂದು 10-20% ಇರಬಹುದು ಆ ಮೂಢನಂಬಿಕೆಗಳಿಂದನು, ಅಥವಾ ಅದರಿಂದ ಚೆನ್ನಾಗೋರು ಇರಬಹುದು, ನನಗೆ ಗೊತ್ತಿರಂಗೆ. ನನಗನ್ಸಿರೋ ಪ್ರಕಾರ ನಾವು ಅವತ್ತು ಮಾಡ್ಕೊಂಡಿದ್ದಕ್ಕೆ ಇವತ್ತು ನನ್ನ ತಮ್ಮನ್ನ ಕಳ್ಕೊಬೇಕಾಯ್ತು. ಅವತ್ತು ನಮ್ಮ ತಮ್ಮವರು ತುಂಬಾ ಹುಷಾರಿಲ್ದಂಗಾದಾಗ ನಾವು ತುಂಬಾ ನೆಗ್ಲೆಕ್ಟ್ ಮಾಡಿದ್ವಿ ಸರ್. ಅವನ್ ಸಾಯಕ್ಕೆ ಮೇನ್ ಕಾರಣನೇ ನಾವು. ತುಂಬಾ ನೆಗ್ಲೆಕ್ಟ್ ಅಂದ್ರೆ ಸರಿಯಾಗಿ ಆಸ್ಪತ್ರೆ ಕರ್ಕೊಂಡೋಗಿಲ್ಲ, ನಾವು ಅವನಿಗೆ ಬರೀ ಪೂಜೆ ಪುನಸ್ಕಾರ ಮಾಡೋದು, ಯಾವ್ದೋ ದೇವ್ರನ್ನ ಕರ್ಕೊಂಡ್ಬರೋದು, ಈ ದೇವ್ರನಿಂದ ಒಳ್ಳೇದಾಗತ್ತೆ, ಯಾರು ಏನ್ ಹೇಳ್ತಾರೆ ಅದನ್ನ ಇವ್ರನ್ನ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಕುಂಕುಮ ಇಡಿಸಿ ಅಂದ್ರೆ ನಾವು ಅದನ್ನೇ ಮಾಡ್ತಾ ಇದ್ವಿ. ಈ ತರದ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅವ್ನು ದಿನೇ ದಿನ ಏನಾಯ್ತು, ಟಿವಿ ಆಯ್ತು. ಟಿವಿ ಆದ್ಮೇಲೆ ಅವಾಗ ಹಾಸ್ಪಿಟ್ಲ್ ಕರ್ಕೊಂಡೋದ್ವಿ. ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ನಾವು ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ನಮ್ಮ ಅಪ್ಪ ಹತ್ರ ಇದ್ದಿದ್ದು ದುಡ್ಡೆಲ್ಲ ಖಾಲಿ ಆಯ್ತು. ದುಡ್ಡೆಲ್ಲ ಖಾಲಿ ಆದಾಗ ತುಂಬಾ ಬೇಜಾರು. ಅಂದ್ರೆ ಅವನ್ಗೆ ಲಾಸ್ಟ್ ಆಗಿ ಫೈನಲ್ ಆಗಿ ಅಡ್ಮಿಟ್ ಮಾಡಿ ಇಲ್ಲಾದ್ರೆ ಉಳಿಯೋದಿಲ್ಲ ಅಂತ ಹೇಳಿದ್ರು. ಆರ್ ಟಿ ನಗರಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಅವಾಗ ನಮಗೆ ದುಡ್ಡಿಗೆ ತುಂಬಾ ಸಮಸ್ಯೆ ಆಗೋಯ್ತು. 500 rupees ಕೂಡ ದುಡ್ಡಿಲ್ಲ ನಮ್ಮ ಹತ್ರ. ಏನಿದು ಇಷ್ಟೆಲ್ಲ ಮಾಡಿದ್ವಿ, ಒಂದು 500 rupees. ಸೊ ಅಂತ ಕಷ್ಟದ ಪರಿಸ್ಥಿತಿಲಿ ನಿಮಗೆ ಒಂದು ಹಣಕಾಸಿನ ಸಮಸ್ಯೆ ಒಂದ್ ಕಡೆ ಇಲ್ಲ, ನನ್ಗನ್ಸ್ತು ಎಲ್ಲ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿದ್ವಿ, ಬಂಧುಗಳು ಹಿಂಗಾಗಿದ್ದಾನೆ ಯಾರು ಇರ್ಲಿಲ್ಲ, ಬಂದ್ ನೋಡಿ ಅಂತ ಏನಾಗಿದೆ ಅಂತ ಕೇಳಿದ್ರೆ ಎಲ್ಲ ಬೇರೆಯವರಲ್ಲ ಸರ್, ಬ್ಲಡ್ ಜಸ್ಟ್ ಎಲ್ಲ ಬ್ಲಡ್ ಸಂಬಂಧಿಕರು. ಟಿಬಿ ಆಗಿದೆ. ಹೌದಾ? ಓ, ಟಿಬಿ ಅಂದ್ರೆ ಅವ್ರಿಗೇನಂದ್ರೆ ಅಂಟು ರೋಗ. ಓ, ಹಂಗೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ನಮ್ಗೆ ಬಂದ್ಬಿಡುತ್ತೆ. ಸೊ ಎಷ್ಟೋ ಜನ ನಮ್ಮ ರಿಲೇಷನ್ಸು ವಿಡಿಯೋ ಕಾಲ್ ಮಾಡಿ ನೋಡ್ತೀನಿ, ಅಲ್ಲಿಗೆಲ್ಲ ಬರೋಕ್ಕಾಗಲ್ಲ, ವಿಡಿಯೋ ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ನೋಡ್ತೀವಿ ಅಂದ್ರೆ, ಅಂದರೆ ಅವ್ನು ಸಾಯೋ ಪರಿಸ್ಥಿತಿಲಿ ಇದ್ದಾನೆ. ಆ ಪರಿಸ್ಥಿತಿಲಿ ಕೂಡ ನಾನು ಅವತ್ತೇ ಡಿಸೈಡ್ ಮಾಡಿದೆ ಸರ್, ಸಂಬಂಧಿಕರು ಅಂದರೆ ನನಗಾಗಲ್ಲ, ನನ್ನ ನಿಜವಾಗಲ್ಲ, ನನ್ಗೆ ಯಾರು ಬಂದು ಸಪೋರ್ಟೇ ಮಾಡೋದು ಬೇಕಾಗಿಲ್ಲ. ಸಂಬಂಧಿಕರು ಅಂದರೆ ನನಗೆ ಇವತ್ತಿಗೂ ನಾನು ಅವ್ರ ಮನೆಗೆ ಊಟಕ್ಕೆ ಕರೆದ್ರೂ ನಾನು ಹೋಗಲ್ಲ. ಓಕೆ, ನನಗೆಲ್ಲ ಸಂಬಂಧಿಕರು ಇವರೇ, ಇಲ್ಲಿ ಇರ್ತಕ್ಕಂಥವ್ರೆ ನನಗೆಲ್ಲ. ಅವ್ರು ಕೊಡೋ ಪ್ರೀತಿನ ದೇವರೂ ಕೊಡಲ್ಲ.